ಹೆಸರು ಸಂಭೀತಾ ಮೋನೀಸ್. ನಾನು ಬೆಳ್ತಂಗಡಿ ತಾಲೂಕಿನ ಗರಡಾಡಿ ಗ್ರಾಮದವಳು. ನಿಮಗೆಲ್ಲ ತಿಳಿದಿರುವಂತೆ ನನಗೆ ಎರಡೂ ಕೈಗಳಿಲ್ಲ. ಹಾಗಂತ ನಾನೇನು ದೊಡ್ಡ ಸಾಧನೆ ಮಾಡಿದ್ದೇನೆ ಅಂತೇಳಿ ನನಗೆ ಖಂಡಿತ ಅನ್ನಿಸ್ತಾ ಇಲ್ಲ. ನಾನು ಒಂದು ಬಡ ಕುಟುಂಬದಲ್ಲಿ ಜನಿಸಿದವಳು. ನನಗೆ ಇಬ್ಬರು ಅಕ್ಕಂದಿರು ಹಾಗೂ ಒಬ್ಬ ಅಣ್ಣ. ನಾನು ಬಾಲ್ಯದಲ್ಲಿ ಹೇಗೆ ನನ್ನ ಕೆಲಸಗಳನ್ನು ಕಾಲಿನಿಂದ ಮಾಡಲಿಕ್ಕೆ ಕಲಿತೆ ಅಂತೇಳಿ ನನಗೆ ಅಷ್ಟಾಗಿ ನೆನಪಿಲ್ಲದಿದ್ದರೂ ಕೂಡ ನನ್ನ ಹೆತ್ತವರು ಹೇಳುವ ಪ್ರಕಾರ ನಾನು ನನ್ನ ಅಕ್ಕಂದಿರ ಜೊತೆ ಅಣ್ಣನ ಜೊತೆ ಅವರು ಕೈಯಿಂದ ಕೆಲಸ ಮಾಡುವಾಗ ನಾನು ಕಾಲಿಂದ ಮಾಡಲಿಕ್ಕೆ ಕಲಿತೆ. ಬರೆಯುವುದಾಗಿರ್ಬೋದು, ಕುಡಿಯುವುದಾಗಿರ್ಬೋದು ಅಥವಾ ತಿನ್ನುವುದಾಗಿರ್ಬೋದು ಹಾಗೂ ಅನೇಕ ಕೆಲಸಗಳನ್ನು ನಾನು ಕಾಲಲ್ಲಿ ಮಾಡಲಿಕ್ಕೆ ಕಲಿತೆ. ನಂತರ ನಾನು ಅಂಗನವಾಡಿ ಹೋಗಲಿಕ್ಕೂ ಸ್ಟಾರ್ಟ್ ಮಾಡಿದೆ. ಒಂದು ದಿನ ನನ್ನನ್ನು 1ನೇ ಕ್ಲಾಸಿಗೆ ಅಡ್ಮಿಷನ್ ಮಾಡಲಿಕ್ಕೆ ಅಲ್ಲೇ ಹತ್ತಿರದ ಸ್ಕೂಲಿಗೆ ನನ್ನ ಅಪ್ಪ ಅಮ್ಮ ಹೋದಾಗ ಅವರು ಇವಳನ್ನು ಈ ಸ್ಕೂಲಿಗೆ ಅಡ್ಮಿಷನ್ ಮಾಡಲಿಕ್ಕೆ ಆಗುವುದಿಲ್ಲ, ಅವಳನ್ನು ಸ್ಪೆಷಲ್ ಸ್ಕೂಲಿಗೆ ಸೇರಿಸಿ ಅಂತೇಳಿ ಅವರು ಹೇಳಿದರು. ಅಪ್ಪ ಅಮ್ಮನಿಗೆ ಏನೂ ತೋಚದಾಯಿತು, ಯಾಕೆಂದರೆ ಸ್ಪೆಷಲ್ ಸ್ಕೂಲಿಗೆ ಹೋಗಬೇಕು ಅಂತ ಹೇಳಿದರೆ ನಾವು ಮಂಗಳೂರಿಗೆ ಅಥವಾ ಇತರೆ ಊರಿಗೆ ಹೋಗಬೇಕಾಗಿತ್ತು. ಆದರೆ ಇದರ ಯಾವ ಪರಿಜ್ಞಾನವೂ ನನಗಿಲ್ಲದೆ ನಾನು ನನ್ನ ಪಾಡಿಗೆ ನನ್ನ ಅಂಗನವಾಡಿಗೆ ಹೋಗ್ತಾ ಇದ್ದೆ. ಆಮೇಲೆ ಮಧ್ಯಾಹ್ನದ ಮೇಲೆ 1ನೇ ತರಗತಿಯಲ್ಲಿ ಕುಳಿತುಕೊಳ್ತಾ ಇದ್ದೆ. 1ನೇ ತರಗತಿಯ ಮಕ್ಕಳು ಏನು ಬರೀತಾರೆ, ಏನು ಓದ್ತಾರೆ ಅದನ್ನೇ ನಾನು ಓದ್ತಾ ಇದ್ದೆ. ಹೀಗೆ ನಾನು 1ನೇ ತರಗತಿಯಲ್ಲಿ ಕುಳಿತುಕೊಂಡಿರುವಾಗ ಆ ಸ್ಕೂಲಿಗೆ ಇನ್ಸ್ಪೆಕ್ಷನ್ ಮಾಡಲಿಕ್ಕೆ ಇನ್ಸ್ಪೆಕ್ಟ್ರು ಬಂದರು. ಅವರು ನನ್ನನ್ನು ನೋಡಿ ಮುಖ್ಯೋಪಾಧ್ಯಾಯರನ್ನು ವಿಚಾರಿಸಿದರು. ಮತ್ತು ಅದೇ ದಿನ ನನಗೆ ಅಡ್ಮಿಷನ್ ಮಾಡಿಕೊಟ್ಟರು. ಅಂದಿನಿಂದ ನಾನು ಹಿಂತಿರುಗಿ ನೋಡಲೇ ಇಲ್ಲ. ಎಲ್ಲ ಚಟುವಟಿಕೆಗಳಲ್ಲೂ ನಾನು ಮುಂದೆ ಇದೆ. ಕ್ಲಾಸಿಗೆ ಫಸ್ಟ್ ಬರ್ತಾ ಇದ್ದೆ. ಆಗ 7ನೇ ತರಗತಿಯಲ್ಲಿ ಪಬ್ಲಿಕ್ ಎಕ್ಸಾಮ್ ಇತ್ತು. ನಾನು 500 ಅಂಕಗಳನ್ನು ಪಡೆದು ಕ್ಲಾಸಿಗೆ ಫಸ್ಟ್ ಬಂದೆ. ನಂತರ ನನ್ನ ಹೈಸ್ಕೂಲ್ ಶಿಕ್ಷಣವನ್ನು ಪಡಂಗಡಿ ಹೈಸ್ಕೂಲಿನಲ್ಲಿ ಮುಗಿಸಿದೆ. SLCಯಲ್ಲಿ ಶೇಕಡ 71 ಅಂಕಗಳನ್ನು ಪಡೆದು ಪಾಸಾದೆ. ಮುಂದೆ ನನ್ನ PUC ಶಿಕ್ಷಣವನ್ನು ನಾನು ವೇಣೂರ್ ಜೂನಿಯರ್ ಕಾಲೇಜಿನಲ್ಲಿ ಮುಗಿಸಿದೆ. ಅಲ್ಲಿಯೂ ಕೂಡ ನಾನು ಶೇಕಡ 71 ಅಂಕಗಳನ್ನು ಪಡೆದು ಪಾಸಾದೆ. ಮುಂದೆ ನನ್ನ ಪದವಿ ಹಾಗೂ ಸ್ನಾತಕೋತ್ತರ ಪದವಿ MSW ನಾನು ಆಳ್ವಾಸ್ ಕಾಲೇಜಿನಲ್ಲಿ ಮುಗಿಸಿದೆ. ನಂತರ ನಾನು ಅಲ್ಲಿಯೇ ವಿದ್ಯಾರ್ಥಿ ಕ್ಷೇಮಪಾಲನಾ ಅಧಿಕಾರಿಯಾಗಿ ಕಳೆದ 10 ವರ್ಷದಿಂದ ನನ್ನ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಪ್ರಿಯರೇ, ನನಗೆ ನನ್ನ ಜೀವನದಲ್ಲಿ ಅನೇಕ ಸವಾಲುಗಳು ಬಂದವು. ನಾನು ಬಾಲ್ಯದಲ್ಲಿರುವಾಗ ನಾನು ಸ್ಕೂಲಿಗೆ ಹೋಗಬೇಕು ಅಂತೇಳಿದರೆ 3-4 ಕಿಲೋಮೀಟರ್ ನಾನು ನಡ್ಕೊಂಡು ಹೋಗಬೇಕಾಗಿತ್ತು. ಮಳೆಗಾಲದಲ್ಲಿ ತುಂಬ ಕಷ್ಟ ಆಗ್ತಾ ಇತ್ತು ಹಾಗೂ ನನಗೆ ಬಸ್ಸಲ್ಲಿ ಹೋಗುವ ಅನಿವಾರ್ಯತೆ ಇತ್ತು. ನಾನು PUC ಶಿಕ್ಷಣ ಹಾಗೂ ಪದವಿ ಶಿಕ್ಷಣ ಪಡೆಯುವಾಗ ನಾನು ಬಸ್ಸಲ್ಲಿ ಹೋಗಬೇಕಾಯಿತು. ಅದು ನನಗೊಂದು ದೊಡ್ಡ ಸವಾಲಾಯಿತು. ಆದರೂ ನನ್ನ ಸಹಪಾಠಿಗಳು ನನಗೆ ಸಹಕರಿಸ್ತಾ ಇದ್ದರು. ಈ ಇನ್ನೂ ಅನೇಕ ಸವಾಲುಗಳನ್ನು ನಾನು ಎದುರಿಸಿ ಇವತ್ತು ನಾನು ಈ ಹಂತಕ್ಕೆ ಬಂದಿದ್ದೇನೆ. ನಾನು ಯಾವಾಗ ಆ ಸವಾಲುಗಳನ್ನು ಎದುರಿಸಲಿಕ್ಕೆ ನನಗೆ ಆಗುವುದಿಲ್ಲ ಅಂತೇಳಿ ನಾನು ಮನೆಯಲ್ಲೇ ಕುಳಿತುಕೊಂಡಿದ್ದರೆ ಇವತ್ತು ನಾನು ಈ ಹಂತಕ್ಕೆ ಬರಲಿಕ್ಕೆ ಸಾಧ್ಯವಿರಲಿಲ್ಲ. ನಾನು 4 ಗೋಡೆಗಳ ಮಧ್ಯೆ ಇವತ್ತು ಇರಬೇಕಾದಿತ್ತು. ನಮಗೆ ಮಹಿಳೆಯರಿಗೆ ಇಂದು ಅನೇಕ ಸವಾಲುಗಳು ಬರ್ತವೆ. ಆದರೂ ಕೂಡ ನಮಗೆ ಅನೇಕ ಅವಕಾಶಗಳಿವೆ. ನಾವು ಎಲ್ಲ ಕ್ಷೇತ್ರಗಳಲ್ಲಿ ಇವತ್ತು ಮುಂದೆ ಇದ್ದೇವೆ. ನಮಗೆ ಶಿಕ್ಷಣ ದೊರಕ್ತಾ ಇದೆ. ಆದರೂ ಕೂಡ ಕೆಲವು ಮಹಿಳೆಯರು ಮಾತ್ರ ಮುಂದೆ ಬರ್ತಾ ಇದ್ದಾರೆ. ಅನೇಕ ಮಹಿಳೆಯರು ಇನ್ನೂ ಕೂಡ ಹಿಂದೆ ಇದ್ದಾರೆ. ಅವರು ಪ್ರಯತ್ನ ಕೂಡ ಪಡದೆ ಮುಂದೆ ಬರಲಿಕ್ಕೆ ಪ್ರಯತ್ನ ಕೂಡ ಪಡದೆ ಹಿಂದೆ ಇರುವುದನ್ನು ನಾವು ಗಮನಿಸಬಹುದು. ನಮಗೆ ಸಿಕ್ಕ ಅವಕಾಶಗಳನ್ನು ನಾವು ಸದುಪಯೋಗ ಪಡಿಸಿಕೊಂಡು ಮುಂದೆ ಬಂದಾಗ ಮಾತ್ರ ನಾವು ಜೀವನದಲ್ಲಿ ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಅಂತ ಹೇಳಿ ಇಂದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯ ನಿಮಗೆಲ್ಲರಿಗೂ ಕೋರುತ್ತೇನೆ. ಧನ್ಯವಾದಗಳು.